ಸಕಲ ವಿದ್ಯಾ ಪಾರಂಗತನಾಗಿದ್ದ ದುರ್ಯೋಧನ ಎಷ್ಟೇ ಬಲಶಾಲಿಯಾಗಿದ್ದರೂ ಅವನಿಗೆ ಪಾಂಡವರ ಬಗ್ಗೆ ಕೊಂಚ ಭಯವಿತ್ತು. ಅರ್ಜುನ ಭೀಮನ ಬಗ್ಗೆ ಕೊಂಚ ಹೆಚ್ಚೇ ಭಯವಿತ್ತು. ಆದರೆ ದುರ್ಯೋಧನನಿಗೆ ಯುದ್ಧ ಮಾಡಲು, ಪಾಂಡವರ ವಿರುದ್ಧ ತಂತ್ರ ಮಾಡಲು ಧೈರ್ಯ ಬಂದಿದ್ದೆ ಗೆಳೆಯ ಕರ್ಣನಿಂದ. ಹಾಗಾದ್ರೆ ಕರ್ಣ ದುರ್ಯೋಧನನ ನೆಚ್ಚಿನ ಗೆಳೆಯನಾದದ್ದಾದರೂ ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದುರ್ಯೋಧನನಿಗೆ ಕರ್ಣ ಎಷ್ಟು ಅಚ್ಚುಮೆಚ್ಚಿನ ಗೆಳೆಯನಾಗಿದ್ದನೆಂದರೆ, ಒಮ್ಮೆ ದುರ್ಯೋಧನನ ಪತ್ನಿ ಮತ್ತು ಕರ್ಣನ ಮಧ್ಯೆ ಮಾತಿನ ಚಕಮಕಿ ಉಂಟಾದಾಗ ದುರ್ಯೋಧನ ಕರ್ಣನ ಪರ ವಹಿಸಿಯೇ ಮಾತನಾಡಿದ್ದ. ಕರ್ಣನನ್ನ ಅಂಗದ ರಾಜನನ್ನಾಗಿ ಮಾಡಿದ್ದ. ಸಹೋದರನಂತೆಯೇ ಕರ್ಣನನ್ನು ನೋಡಿಕೊಳ್ಳುತ್ತಿದ್ದ. ಅಷ್ಟು ಪ್ರೀತಿ ಕರ್ಣನ ಮೇಲೆ ದುರ್ಯೋಧನನಿಗಿತ್ತು. ಇನ್ನು ಈ ಗೆಳೆತನ ಹೇಗೆ ಶುರುವಾಯಿತು ಅಂತ ನೋಡುವುದಾದರೆ, ಕೌರವರು ಮತ್ತು ಪಾಂಡವರು ದ್ರೋಣರ ಬಳಿ ಶಸ್ತ್ರವಿದ್ಯೆ ಕಲಿತು ಅರಮನೆಗೆ ಹಿಂದಿರುಗಿದಾಗ ಅರಮನೆಯಲ್ಲಿ ಕೌರವರ, ಪಾಂಡವರ ಮತ್ತು ರಾಜ್ಯದಲ್ಲಿರುವ ಶಸ್ತ್ರವಿದ್ಯೆಯಲ್ಲಿ ಪರಿಣಿತಿ ಹೊಂದಿದವರ ಮಧ್ಯೆ ಪೈಪೋಟಿ ಏರ್ಪಡಿಸಲಾಯಿತು. ಪಾಂಡವರ ಮತ್ತು ಕೌರವರ ಮಧ್ಯೆ ಪೈಪೋಟಿಗಳು ನಡೆದವು. ತದನಂತರ ಕರ್ಣ ಅರ್ಜುನನ ಜೊತೆ ಪೈಪೋಟಿ ಮಾಡಲು ಬಂದ. ತಾನು ಧನುರ್ವಿದ್ಯೆಯಲ್ಲಿ ಅರ್ಜುನನಿಗಿಂತ ಜಾಣ ಎಂದು ಕರ್ಣ ಹೇಳಿಕೊಂಡ. ಕರ್ಣನ ಧೈರ್ಯ, ಧನುರ್ವಿದ್ಯೆಯಲ್ಲಿ ಕರ್ಣ ಪ್ರವೀಣನಾಗಿರುವ ಬಗ್ಗೆ ಕಂಡ ದುರ್ಯೋಧನನಿಗೆ ಸಂತಸವಾಯಿತು. ಆತ ಕರ್ಣನನ್ನ ಪ್ರೀತಿಯಿಂದ ಆಲಂಗಿಸಿ ನಿನ್ನ ಬಗ್ಗೆ ಸಂತೋಷವಾಯಿತು ಎನ್ನುತ್ತಾನೆ. ಆಗ ಕರ್ಣ, ದುರ್ಯೋಧನ ನಿನ್ನ ಸ್ನೇಹ ಹೊಂದಿದ್ದರೆ ಸಾಕು, ನಾನು ಅರ್ಜುನನ ಜೊತೆ ಯುದ್ಧ ಮಾಡಬಲ್ಲೆ, ನಿನ್ನ ಪರ ಹೋರಾಡಬಲ್ಲೆ ಎನ್ನುತ್ತಾನೆ. ಈ ಬಗ್ಗೆ ಅರ್ಜುನ ಮತ್ತು ಕರ್ಣನ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತದೆ. ಕರ್ಣನ ಕುಲ, ಗೋತ್ರ, ವಂಶದ ಬಗ್ಗೆ ಪ್ರಸ್ತಾಪವಾಗುತ್ತದೆ. ಆಗ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯವನ್ನ ಬಿಟ್ಟುಕೊಟ್ಟು, ಇಂದಿನಿಂದ ಕರ್ಣ ನನ್ನ ಸ್ನೇಹಿತ, ಅಂಗರಾಜ್ಯದ ರಾಜ ಎಂದು ಘೋಷಿಸುತ್ತಾನೆ. ಇದಕ್ಕೆ ಸಂತಸಗೊಂಡ ಕರ್ಣ ದುರ್ಯೋಧನ, ನಿನಗಾಗಿ ನಾನು ಏನು ಮಾಡಲಿ ಎಂದು ಕೇಳುತ್ತಾನೆ. ಆಗ ದುರ್ಯೋಧನ, ಕರ್ಣ ನೀನು ನನ್ನ ಉತ್ತಮ ಗೆಳೆಯನಾಗಿರುವ ಸಾಕು ಎನ್ನುತ್ತಾನೆ. ಹೀಗೆ ಕರ್ಣ ದುರ್ಯೋಧನನ ಸ್ನೇಹ ಸಂಬಂಧ ಶುರುವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.